ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಿಎಂ ಶಾಬಾಸ್ ಖಾನ್, ಯಂಗ್ ಸ್ಟಾರ್ ಎಂಪವರ್ಮೆಂಟ್ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷ. ಇವತ್ತು ನನ್ನ ಜೊತೆ ಫ್ಲೈಯಿಂಗ್ ಕಿಂಗ್ ಮಂಜು ಅಂತ ಹೇಳಿ ಪರಿಚಯ ಆಗಿರುವಂತ ವ್ಯಕ್ತಿ, ಇಡೀ ರಾಜ್ಯಕ್ಕೆ ಪ್ಯಾಂಥರ್ ಅಂತ ಸಿನಿಮಾ ಮಾಡಿ ಆ ಸಿನಿಮಾಕ್ಕೆ ಟ್ರೈಲರ್ ರಿಲೀಸ್ ಆಗಿದೆ, ನೀವೆಲ್ಲರೂ ಕೂಡ ನೋಡಿದ್ದೀರಾ. ಎ ಟು ಮ್ಯೂಸಿಕ್ ಅವರು ಕೂಡ ಅದನ್ನ ಪ್ರೆಸೆಂಟ್ ಮಾಡಿದ್ದಾರೆ, ಶಿವಣ್ಣ ಅವರು ಕೂಡ ಖುಷಿ ಪಟ್ಟಿದ್ದಾರೆ, ಹಾಗೆ ದರ್ಶನ್ ಅಣ್ಣನು ಕೂಡ ತುಂಬಾ ಟ್ರೈಲರ್ ನೋಡಿ ಖುಷಿ ಪಟ್ಟಿದ್ದಾರೆ. ಬಾಲಣ್ಣ ಬಾಲಣ್ಣ ಬಾಲಣ್ಣ, ನಾನ್ ನಿನಗೊಂದು ಪುಟ್ಟ ಕತೆ ಹೇಳ. ಬಾವಿಲ್ಲಿ ಒಂದು ಮೀನು, ಇದೇ ನನ್ನ ಪ್ರಪಂಚ ಅಂತ ತುಂಬಾ ಖುಷಿಯಾಗಿ ಈಜಾಡ್ಕೊಂಡಿರುತ್ತೆ. ಒಬ್ಬ ತನ್ನ ಗಾಳಕ್ಕೆ ಒಂದು ಉಳನ ಹಾಕಿ ಆ ಬಾವಿಗೆಸಿತಾನೆ. ತನಗೇ ಅರಿವಿಲ್ದಂಗೆ ಆ ಮೀನು ಆ ಗಾಳಕ್ಕೆ ತಗ್ಲಾಕೊಡುತ್ತೆ. ಆದ್ರೆ ಏನ್ ಮಾಡೋದು, ಅವತ್ತು ಅವನ ಗ್ರಹಚಾರ ಕೆಟ್ಟಿರುತ್ತೆ. ಅವನಿಗೆ ಸಿಗೋದು ಅದೊಂದೇ ಮೀನು. ದಾರಿಲಿ ಹೋಗ್ತಿರ್ಬೇಕಾದ್ರೆ ಆ ಮೀನಿನ ಅವಶ್ಯಕತೆ ಅವನಿಗಿಲ್ದೇ ಇರೋದ್ರಿಂದ ಅದನ್ನ ಸಮುದ್ರಕ್ಕೆಸ್ತು ಹೊರಟೋಗುತ್ತಾನೆ. ಆಗ ಆ ಮೀನಿಗೆ ಗೊತ್ತಾಗುತ್ತೆ, ನಾನಿದ್ದಿದ್ದು ಒಂದು ಸಣ್ಣ ಬಾವಿಲಿ ಇಲ್ಲೊಂದು ದೊಡ್ಡ ಪ್ರಪಂಚನೇ ಇದೆ ಅಂತ. ಬಾಲಣ್ಣ, ನಾನು ಹೇಳಿದ ಕಥೆಯಲ್ಲಿ ಆ ಬಾವಿಲಿದ್ದ ಮೀನು ಅದನ್ನ ಹಿಡಿಯೋಕ್ ಬಂದವನು ನಾನು. ನನಗೆ ನಿನ್ನಂತ ಸಣ್ಣ ಪುಟ್ಟ ಮೀನುಗಳನ್ನ ಸಮುದ್ರಕ್ಕೆ ಎಷ್ಟು ಆಟ ನೋಡೋದು ಗೊತ್ತು, ದೊಡ್ಡ ದೊಡ್ಡ ತಿಮಿಂಗಿಲಗಳನ್ನ ಹಿಡಿದು ಹಾಕೋದು ಗೊತ್ತು. ನೀನೊಬ್ಬನ ಹೊಡೆದಿಲ್ಲ, ಒಬ್ಬನ ಮುಟ್ಟಿಲ್ಲ, ಒಂದು ವ್ಯಾಪಾರನು ಯೂಸ್ ಮಾಡಿಲ್ಲ, ಒಬ್ಬನ ಚುಚ್ಚಿಲ್ಲ, ಒಂಚೂರು ಬ್ಲಡ್ ಆಚೆ ಬಂದಿಲ್ಲ. ಆದ್ರೆ ಎಂಟು ಜನ ಸಾಯಿಸ್ಬಿಟ್ಟೆ. ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಅನ್ನೋದು ಕೊಲೆ ಅಂತಾನೆ ಗೊತ್ತಾಗಿಲ್ಲ. ಎಲ್ಲಾ ಮೀಡಿಯಾಗಳಲ್ಲೂ ಎಲ್ಲಾ ಕಡೆನು ನಿಂದೇ ಸೌಂಡ್. ಇದೆಲ್ಲ ಯಂಗೂರು. ನಾನ್ಯಾರು, ನಮ್ಮಅಪ್ಪನ ಬ್ಯಾಕ್ ಗ್ರೌಂಡ್ ಏನು ಅಂತ ಗೊತ್ತಿಲ್ಲದೆ ನನ್ ಮೇಲೆ ಕೈ ಮಾಡ್ಬಿಟ್ಟಲ್ಲ, ಇನ್ಮೇಲೆ ನೋಡು ಒಂದೊಂದು ಹೆಜ್ಜೆನು ನರ್ಕಾನೆ ನರ್ಕಾನೆ. ಲೈ ಜುಟಲ್, ಅಪ್ಪನ ಬ್ಯಾಕ್ ಗ್ರೌಂಡ್ ಅಲ್ಲಿ ಬಾಳ್ವಿನ್ ಸ್ಕೂಲ್ ಅಲ್ಲಿ ಹತ್ಕೊಂಡು ಕಣ್ಣಕ್ ಬೇಕಾದ್ ನೋಡ್ಕೊಂಡು ಈಸ್ಕೊಂಡು ತಿನ್ಕೊಂಡು ಚುಕ್ಕುವಾಗಿ ಬೆಳ್ದವನಲ್ಲ ಮರಿ ನಾನು. ಹೆಜ್ಜೆ ಹೆಜ್ಜೆಗೂ ಕಷ್ಟ ಅಂತ ತೋರಿಸಿ ಕಾರ್ಪೊರೇಷನ್ ಕನ್ನಡ ಮೀಡಿಯಂ ಸ್ಕೂಲ್ ಅಲ್ಲಿ ಓದಿಸಿ ಮಗನೇ, ಅಣಕ್ಕಿಂತ ಹೆಚ್ಚಾಗಿ ನೀನ್ ಜನನ್ ಸಂಪಾದನೆ ಮಾಡ್ಕೊಂಡು ಬದುಕು ಅಂತ ಕಂಪ್ಲೀಟ್ ಸ್ವತಂತ್ರ ಕೊಟ್ಟವ್ರು ನಮ್ಮಅಪ್ಪ. ಡೌಟ್ ಇಲ್ಲ ಮರಿ, ಪಕ್ಕ ಲೋಕಲ್ ಲಾಟೆ ಬೇಸಿದ್ದು ನಮ್ಗ್ಯಾಕೋ ಬ್ಯಾಕ್ ಗ್ರೌಂಡ್, ನಾವು ಸಂಪಾದನೆ ಮಾಡೋ ಜನನೇ ನಮ್ಮ ಬ್ಯಾಕ್ ಗ್ರೌಂಡ್. ಹೋಗ್ ನಿಮ್ಮ ಅಪ್ಪನ ಹೇಳು ಬ್ಯಾಕ್ ಗ್ರೌಂಡ್ ಅಲ್ಲಿ ವರ್ಕೌಟ್ ಆಗಲ್ಲ, ಗ್ರೌಂಡ್ ಗೆಲ್ ಕೆಲಸ ಮಾಡೋಕ್ಕಾಗಲ್ಲ, ಲೋಕಲ್ ಹುಡುಗ ರೆಡಿ ಆಗಿ ನಿಂತವ್ರೆ ಅಂತ. ಒಂದು ಪ್ರಾಣಿ ಸೈಲೆಂಟ್ ಆಗಿದೆ ಅಂದ್ರೆ ಅದ್ರ ಕೈಯಲ್ಲಿ ಏನು ಕಿಸಿಯಕ್ ಆಗಲ್ಲ ಅಂತಲ್ಲ, ಬೇಟೆಗೆ ರೆಡಿ ಆಗಿ ನಿಂತಿದೆ ಅಂತ ಅರ್ಥ. ಆ ಪ್ರಾಣಿ ಯಾವ್ದ್ ಗುರು? ಇವತ್ತು ಸಿನಿಮಾ ಇಂಡಸ್ಟ್ರಿಲಿ ನಾನು ಒಬ್ಬ ಕಲಾವಿದನಾಗಿ ಕೆಲಸ ಮಾಡಿದ್ದೀನಿ, ಒಬ್ಬ ಸಿಂಗರ್ ಆಗಿ ಕೆಲಸ ಮಾಡಿದ್ದೀನಿ, ಒಬ್ಬ ಆಕ್ಟರ್ ಆಗಿ, ಡೈರೆಕ್ಟರ್ ಆಗಿ, ಪ್ರೊಡ್ಯೂಸರ್ ಆಗಿ ತುಂಬಾ ರೀತಿ ಕೆಲಸ ಮಾಡಿದ್ದೀನಿ. ಆದ್ರೂ ಕೂಡ ಅದರಲ್ಲಿ ಮಾಡಿರೋ ಪ್ಯಾಂಥರ್ ಸಿನಿಮಾದಲ್ಲಿ ತೋರಿಸಿರುವಂತ ಸೀನ್ಗಳು, ಡೈಲಾಗ್ಗಳು ತುಂಬಾನೇ ಇಷ್ಟ ಆಗಿದೆ ಜನಗಳಿಗೆ, ನನಗೂ ಕೂಡ ತುಂಬಾ ಇಷ್ಟ ಆಯ್ತು. ದರ್ಶನ್ ಅಣ್ಣಂಗೆ ಇಷ್ಟ ಆಗಿದೆ ಅಂದ್ರೆ ಇಡೀ ರಾಜ್ಯಕ್ಕೆ ಇಷ್ಟ ಆದಂಗೆ ಅದು. ಸೊ ಒಂದು ಏನಂತ ಹೇಳಿದ್ರೆ ಸ್ನೇಹಿತರೆ, ನಾವೆಲ್ಲ ಯುವಕರು, ಯುವಕರಿಗೆ ಸಿನಿಮಾ ಹುಚ್ಚು ಜಾಸ್ತಿ ಇರುತ್ತೆ. ಬಟ್ ಸಿನಿಮಾನಲ್ಲಿ ಒಂದು ವಿಷಯ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಅದರಲ್ಲಿ ಡೈಲಾಗ್ ಡಿಲಿವರಿ ಆಗಿರ್ಬೋದು, ಆಕ್ಟಿಂಗ್ ಆಗಿರ್ಬೋದು, ನಿಮ್ಮ ಮೇಕಪ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಎಡಿಟಿಂಗ್ ಆಗಿರ್ಬೋದು, ಡಬ್ಬಿಂಗ್ ಆಗಿರ್ಬೋದು, ಇದನ್ನೆಲ್ಲ ಕೂಡ ಇದೆಯಲ್ಲ ಒಂದು ಡಿಸೈನ್ ಮಾಡಿ ಒಂದು ಪ್ಯಾಟರ್ನ್ ಮಾಡಿ ನಿಮ್ಮ ಮುಂದೆ ತರೋ ತನಕ ತುಂಬಾನೇ ಕಷ್ಟ ಇರುತ್ತೆ. ಅದನ್ನೆಲ್ಲ ಮೀರಿಸಿ ಒಂದು ಹೆಜ್ಜೆ ಒಂದು ಲೆವೆಲ್ ಮುಂದೆ ತಗೊಂಡ್ ಬಂದು ಇವತ್ತು ಫ್ಲೈಯಿಂಗ್ ಕಿಂಗ್ ಮಂಜು ನಮ್ಮ ಸ್ನೇಹಿತರು ಇಡೀ ರಾಜ್ಯಕ್ಕೆ ಪರಿಚಯ ಆಗಿದ್ದಾರಂದ್ರೆ ನಮ್ಗೆಲ್ಲ ಹೆಮ್ಮೆಯ ವಿಷಯ. ಏನಕ್ಕಂತ ಹೇಳಿದ್ರೆ ಸಿನಿಮಾ ಇಂಡಸ್ಟ್ರಿ ಅಂದ್ರೆ ಎಷ್ಟೊಂದು ಪ್ರೀತಿಸ್ತಾರೆ ಜನ. ಸೊ ಅಂತದ್ರಲ್ಲಿ ನಮ್ಮ ಸ್ನೇಹಿತರು ಒಬ್ರು ಈ ಮಟ್ಟಕ್ಕೆ ಬೆಳೆದಿದ್ದಾರೆ,
ಇವ್ರಿಗೆ ರಾಜ್ಯದ ಎಲ್ಲರ ಆಶೀರ್ವಾದನು ಕೂಡ ಇದೆ. ಕೋಟ್ಯಾಂತರ ಜನ ಇವರ ಟ್ರೈಲರ್ ಅನ್ನು ನೋಡಿದ್ದಾರೆ, ಹಾಗೇನೆ ಇವ್ರಿಗೆ ಆಶೀರ್ವಾದನು ಕೂಡ ಜನ ಮಾಡಿದ್ದಾರೆ. ಸೊ ಇದೇ ರೀತಿ ಇವರ ಮೇಲೆ ಆಶೀರ್ವಾದ ಸದಾ ಇರಲಿ. ನಮ್ಮ ಯುವಕರಿಗೂ ಇಂತಹ ಟ್ರೈಲರ್ ಗಳು ನಮ್ಮ ಯುವಕರಿಗೆ ಒಂದು ಪ್ರೇರಣಾ. ಅದು ಏನಂತ ಹೇಳಿದ್ರೆ ಅದನ್ನ ನೋಡಿ ನಾವು ತುಂಬಾ ಕಲಿಯುವಂತ ತುಂಬಾ ಇರುತ್ತೆ. ಸೊ ನಾನು ಇಂಡಸ್ಟ್ರಿಯಲ್ಲಿ ಕಾಲಿಕ್ಕಿ ರಾಜ್ಯಕ್ಕೆ ಪರಿಚಯ ಆಗಿರೋದಕ್ಕೆ ನಿಮ್ಗೆ ಹೆಮ್ಮೆಯ ಜೊತೆಗೆ ಒಬ್ಬ ಕನ್ನಡಿಗ ಆಗಿರೋದ್ರಿಂದ ಒಂದು ಕರ್ನಾಟಕದ ಮನೆ ಮಗ ಫ್ಲೈಯಿಂಗ್ ಕಿಂಗ್ ಮಂಜು ಅಂತ ಹೇಳಕ್ ಇಷ್ಟಪಡ್ತೀನಿ. ಧನ್ಯವಾದ.